ಕಾಡಹಗಲಿ ಮಚ್ಚಿನಿಂದ ಕೊಚ್ಚಿ ಕಾಂಗ್ರೆಸ್ ಮುಖಂಡನ ಕಗ್ಗೊಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಹಾಡಹಗಲಿ ಮಚ್ಚಿನಿಂದ ಕೊಚ್ಚಿ ಕಾಂಗ್ರೆಸ್ ಮುಖಂಡನ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪಟ್ಟಣದಲ್ಲಿ ನಡೆದಿದ್ದು ನಗರದ ಪೊಲೀಸ್ ಸ್ಟೇಷನ್ ಸಮೀಪ ನಡೆದಿದ್ದ ಕೃತ್ಯ. ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಕೊಲೆ ಆರೋಪಿಗಳ ಬಂಧನ. ಶಿಡ್ಲಘಟ್ಟ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ರೌಡಿ ಶೀಟರ್ ಅಮ್ಜದ್ ಕೊಲೆ ಆರೋಪಿಗಳ ಬಂಧನ. ಐವರ ಕೊಲೆ ಆರೋಪಿಗಳ ಬಂಧನ. ಕಲ್ಲು ಎಟ್ ಕಲಂದರ್ ಅಮಿತ್ ರಘು ಅಲಿಯಾಸ್ ರಾಘವೇಂದ್ರ ಅಕ್ಷಯ್ ಶ್ರೀನಾಥ್ ಬಂಧಿತ ಆರೋಪಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದ್ದ ಕೊಲೆ. ಕೆಲ ವರ್ಷಗಳ ಹಿಂದೆ ಕಲಂದರ್ಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಅಮ್ಜದ್. ಅಮ್ಜದ್ನ ಹಲ್ಲೆಯಿಂದಾಗಿ ಎರಡು ಕೈಗಳ ಸ್ವಾಧೀನವನ್ನ ಕಳೆದುಕೊಂಡಿದ್ದ ಕಲಂದರ್. ಅಮ್ಜದ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ವರ್ಷಗಳಿಂದ ಹೊಂಚು ಹಾಕಿದ್ದ ಕಲಂದರ್. ತಾನು ಅಸಹಾಯಕನೆಂದು ಅಮ್ಜದ್ ಕೊಲೆ ಮಾಡಲು ಟೀಮ್ ರೂಪಿಸಿಕೊಂಡ ಕಲಂದರ್. ಚಿಕ್ಕಬಳ್ಳಾಪುರ ಎಸ್ಪಿ ಜಿ ಕೆ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಲಕ್ಷ್ಮಯ್ಯ ನೇತೃತ್ವದಲ್ಲಿ ಆರೋಪಿಗಳ ಸೆರೆ. ಕೊಲೆಗೆ ಬಳಸಿದ್ದ ವಾಹನ ಮಾರಕಾಸ್ತ್ರಗಳ ಜಪ್ತಿ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ವರದಿ ಮಾನಸ್. ಅಮ್ಜದ್ ಅಂತ ಒಬ್ಬ ವ್ಯಕ್ತಿ ಸುಮಾರು 45 ವಯಸ್ಸು, ಈತನನ್ನು ಕೊಲೆ ಮಾಡಿ ಸಾಯಿಸಿದ್ದಾರೆ. ಈತ ಟೂ ವೀಲರ್ನಲ್ಲಿ ಬರ್ತಾ ಇರ್ತೀನಿ ಶಿಡ್ಲಘಟ್ಟ ಮೇನ್ ರೋಡ್ನಲ್ಲಿ, ಫ್ಲೈಓವರ್ ಕೆಳಗಡೆ ಬರ್ತಾ ಇರುವಾಗ ಹಿಂದೆಯಿಂದ ಒಂದು ಓಮ್ನಿ ಗಾಡಿನಲ್ಲಿ ಯಾರು ದುಷ್ಕರ್ಮಿಗಳು ಫಾಲೋ ಮಾಡಿಕೊಂಡು ಬರ್ತಾರೆ. ಫಾಲೋ ಮಾಡ್ಕೊಂಡು ಬಂದು ಈತನ ಗಾಡಿಗೆ ಡಿಕ್ಕಿ ಹೊಡೆದು ಈತ ಬಿದ್ದ ನಂತರ ಗಾಡಿಯಿಂದ ಇಳಿದು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿರ್ತಾರೆ. ಆನಂತರ ನಮ್ಮ ಸ್ಟೇಷನ್ ASI ಮತ್ತು ಸಿಬ್ಬಂದಿಗಳು ಹಿಡಿದಕ್ಕೆ ಹೋಗ್ತಾರೆ, ಅವ್ರ ಮೇಲೂ ಗಾಡಿ ಹತ್ತಿಸ್ಕೊಂಡು ಹೋಗಲಿಕ್ಕೆ ಹೋಗಿ ಮತ್ತು ಫಾಲೋ ಕೂಡ ಮಾಡಿಕೊಂಡು ಹೋಗ್ತಾರೆ. ಬಡವ್ರು ಮದುವೆ ಮಾಡೋದು, ಬಡವ್ರು ಸಹಾಯ ಮಾಡೋದು, ಬಡವ್ರಿಗೆ ಏನೇ ಕಷ್ಟಗಳು ಬಂದು ಆ ಕಷ್ಟಗಳಲ್ಲಿ ಏನೋ ಅವ್ರು ಸೌಲಭ್ಯ ಮಾಡಿ ಅನುಕೂಲ ಮಾಡಿ ಜನೆಯಲ್ಲಿ ಜನಗಳು ಬದುಕಬೇಕಂತ ಮನುಷ್ಯನ ಜನ ಅಂದರೆ ಭಾಳ ಪ್ರೀತಿ. ಜನಗಳಿಗೆ ಏನು ಬೇಕು ಒಂದು ಸೌಲಭ್ಯ, ಅವ್ರ ಅನುಕೂಲ, ಅವ್ರ ಮದುವೆಗಳು, ಅವ್ರಿಗೆ ಏನು ಬೇಕು ಕಷ್ಟ ಸುಖದಲ್ಲಿ ಭಾಗಿಯಾಗಿಸಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಮಾಡಿದಂಥ ವ್ಯಕ್ತಿ ಅಂತ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ವಯಸ್ಸದವ್ರು ಮಾಡಿದಂಥ ಒಳ್ಳೆ ಕಾರ್ಯಕ್ರಮಗಳು ಕೆಲಸಗಳೆಲ್ಲ ಮಾಡಿ ಜನಕ್ಕೆ ಭಾಳ ಉಪಯೋಗ ಆಗ್ತಾಯಿದ್ದ ವ್ಯಕ್ತಿನ ಇವತ್ತು ಕಳ್ಕೊಂಡು ಜನ ಅಳಿತಾವ್ರು. ಈಗ ಯಾರೇ ಬರಲಿ ಅವ್ರನ್ನ ಬರೀ ಕರೆಸ್ಕೊಂಡು ಮಾತನಾಡೋದು, ಅವ್ರನ್ನ ಏನು ಬೇಕೋ ಅವ್ರನ್ನ ಬಿಡಿ ಅಳಿಯೋಂಥ ಅವ್ರನ್ನ ಕಣ್ಣರಿಸಿ ಅವ್ರಿಗೇನು ಬೇಕೋ ಅವ್ರ ಸೌಲಭ್ಯ ದುಡ್ಡಿನ ಆಗಲಿ ಬೇರೆ ಏನೇ ಆಗಲಿ ಯಾವುದೇ ಒಂದರಲ್ಲಿ ಸಹಾಯ ಮಾಡೋ ಅಂಥ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಕೂಡ ಆತ್ಮ ಭಾಳ ಕಡೆಗಳು ಬಡವರ ಹೆಣ್ಮಕ್ಳ ನ್ಯಾಯಗಳಾಗಲಿ ಯಾರದೇ ಸಂಬಂಧ ಹೆಚ್ಚು ಕೊಡ ಜನಪರ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪಿಸಬೇಕಾದರೆ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮೀಣ ಕಡೆ ಎನ್ನುವ ವಿನೂತನ ಕಾರ್ಯಕ್ರಮ ಸಿದ್ಧವಾಗಿದೆ ಎಂದು ಜನಪ್ರಿಯ ಶಾಸಕರಾದ ಹಾಲಪ್ಪ ಆಚಾರ್ ಮಾತನಾಡಿದರು. ಯಲಬುರ್ಗಾ ತಾಲೂಕಿನ ಕದ್ರಿಕೊಟಗಿ ಗ್ರಾಮದಲ್ಲಿ ತಹಶೀಲ್ದಾರ್ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದಶಕಗಳ ಕಾಲದ ಸಮಸ್ಯೆಗಳನ್ನ ಒಂದೇ ದಿನದಲ್ಲಿ ಇತ್ಯರ್ಥಪಡಿಸುವುದು ಹೇಗೆ? ಹಂತ ಹಂತವಾಗಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಲಿದ್ದಾರೆ. ಕಳೆದ ತಿಂಗಳಿನಿಂದ ತಾಲೂಕಿನ ಹಿರೇವಡ್ರಕಲ್ನಲ್ಲಿ ಪ್ರಾರಂಭವಾಗಿ ಜನರಲ್ಲಿ ಹೊಸ ಆಶಾಭಾವ ಮೂಡಿಸಿದ್ದಾರೆ. ಇನ್ನು ಕೆಲವು ಸಮಸ್ಯೆಗಳು ಸ್ಥಳದಲ್ಲೇ ಇತ್ಯರ್ಥಪಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು. ಅಧಿಕಾರಿಗಳು ಕುಂದ್ರಕ್ಕೆ ಆಗತ್ತ ಹೇಳ್ರಿ ನೋಡೋಣ, ಮತ್ತೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸಮಸ್ಯೆ ಇದ್ರೆ ತರಬೇಕಾಗತ್ತೆ, ಸಮಸ್ಯೆ ಇದ್ರೆ ಎಲ್ಲರೂ ಕೂಡ ಬಗೆಹರಿಸಬೇಕಾಗತ್ತೆ. ಹೀಗೆ ಇಲ್ಲಿ ನಾನು ಕುದುರೆಪಡಿ ಗ್ರಾಮದವ್ರಿಗೆ ಒಂದು ಬಹಳ ಮನವಿಯನ್ನ ಮಾಡ್ಕೋತೀನಿ. ಇವತ್ತು ಅಧಿಕಾರಿಗಳನ್ನ ಗ್ರಾಮಕ್ಕೆ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಇವತ್ತು ಒಂದು ಅಭೂತಪೂರ್ವ ಯೋಜನೆಯನ್ನ ಅಧಿಕಾರಿಗಳನ್ನ ಪ್ರತಿ ಹಳ್ಳಿಗೂ ಕಳಿಸ್ತಕ್ಕಂತ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಕಳೆದ ತಿಂಗಳಿಂದ
ಸಾಧ್ಯವಾದಷ್ಟು ಆ ಗ್ರಾಮದ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಒಟ್ಟು ಮಾಡಿವಿ ಅಂತ ನಾ ಹೇಳದಲ್ಲ, ಒಟ್ಟು ಮಾಡೇ ತೀರ್ತೀವಿ ಅಂತಾನು ಹೇಳಕ್ ಆಗ್ಲಿಕ್ಕಿಲ್ಲ. ಆದ್ರೆ ಅದರಲ್ಲಿ ಪ್ರಯತ್ನ ಮತ್ತು ಗುರಿಯನ್ನ ಇಟ್ಟುಕೊಂಡು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತ ಈ ಒಂದು ಯೋಜನೆ ಇವತ್ತು ಆ ರೀತಿಯಾಗಿ ಕುದುರಿಕೋಟೆ ಗ್ರಾಮಕ್ಕೆ ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಿನ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಕರ್ಕೊಂಡು ಬಂದರು. ದಯವಿಟ್ಟು ತಮ್ಮ ಊರಿನಲ್ಲಿ ಮಾಡಬೇಕಾದಂತ ಕೆಲಸಗಳ ಬಗ್ಗೆ ಪಟ್ಟಿಯನ್ನ ಮಾಡಿಕೊಡ್ರಿ. ಇವತ್ತು ನಿಮ್ಗೆ ಯಾರಿಗೋ ತಾಯಂದ್ರಿಗೆ ವೃದ್ಧಾಪ್ಯ ವೇತನ ಬಂದಿಲ್ಲ ಅಥವಾ ವೃದ್ಧಾಪ್ಯ ವೇತನ ಮಾಡಿಕೊಡ್ಬೇಕು, ಅಂಗವಿಕಲರಿಗೆ ಅವ್ರಿಗೆ ಮಾಸಾಸನ ಸಿಕ್ಕಿಲ್ಲ ಮಾಡಿಕೊಡ್ಬೇಕು, ಕೊಡ್ರಿ ಅವರಿಗೆ ತಕ್ಷಣ ಕೊಡ್ರಿ. ಹೊತ್ತು ಮಳೆಗದೊಳಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ನಿನ್ನೆ ಎಂಟರಿಂದ ಅವ್ರಿಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಮ್ ಗಮನ ತೊಂಬರಿ, ನಾವಾದ್ರೂ ಕೇಳಕ್ ಮಾಡ. ಇದು ಅನೇಕ ಇಲ್ಲಿವರೆಗೆ ಏನಾಗಿತ್ತು, ಯಾರ್ಯಾರೋ ಮಧ್ಯವರ್ತಿಗಳು ಹೋಗಿ ಏನೋ ಎಷ್ಟೋ ಅಡ್ಡಾಡಿ ನಿಮ್ಮನ್ನಿಟ್ಟು ಸುಮ್ಮನೆ ಒಂದಿಷ್ಟು ಅನಿವಾರ್ಯ ಕಾಡ್ತಿದ್ರು, ಬಿಡುಗಡೆ ಇತ್ತಿಲ್ಲ, ನೀವು ಹೋಗ್ ಹಾಕಿತ್ತಿಲ್ಲ, ಇವತ್ತು ಏನಂದ್ರೆ ಒಂದು ಸ್ವಲ್ಪ ದುಡ್ಡು ಗಿಟ್ಟು ಖರ್ಚು ಹಾಕಿತ್ತು, ಇದು ಆಗ್ಬಾರ್ದು, ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಕಳಿಸ್ಬೇಕು ಅಧಿಕಾರಿಗಳನ್ನ. ಕಾರಣಕ್ಕಾಗಿನ ಈ ಒಂದು ಕಾರ್ಯಕ್ರಮ ಇವತ್ತು ಇವತ್ತು ವೃದ್ಧರು ಇರ್ಬೋದು ಅಂಗವಿಕಲರು ಇರ್ಬೋದು. ಗ್ರಾಮದ ಜನರು ತಮ್ಮ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ, ನಿಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸುವ ಮಹತ್ವಪೂರ್ಣ ಇದು, ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಬಸಲಿಂಗಪ್ಪ ಬೂತೆ, ವೀರಣ್ಣ ಹುಬ್ಬಳ್ಳಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಮರೀಶ್ ಹುಬ್ಬಳ್ಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವಸಂತ್ ಕುಮಾರ್ ಬಾವಿಮನ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆಂಚವ್ವ ಹಾದಿಮನಿ, ಉಪಾಧ್ಯಕ್ಷರಾದ ಶರಣಪ್ಪ ಕುರಿ, ಸದಸ್ಯರಾದ ಶರಣು ಅಮರಗಟ್ಟಿ, ತಾಲೂಕು ಅಧಿಕಾರಿಗಳಾದ ತಹಶೀಲ್ದಾರ್ ಶ್ರೀಶೈಲ ತಳವಾರ್, ಡಾಕ್ಟರ್ ಜಯರಾಮ್ ಚೌಹಾಣ್, ಎಸ್ಎಂ ಕಳ್ಳಿ, ಡಾಕ್ಟರ್ ಮಂಜುನಾಥ್ ವ್ಯಾಲುಣಿಸಿ, ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಮತ್ತು ಗ್ರಾಮದ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ವರದಿ ಹುಸೇನ್ ಮೋತೆಕಾನ್. ಕೊಪ್ಪಳ ಬ್ರೇಕಿಂಗ್ ನ್ಯೂಸ್. ಈಗಿನ ಕಾಲದ ಯುವಕರು ಕ್ರೀಡೆಯ ಆಸಕ್ತಿ ಮೂಡಿಸಿ ಉತ್ತಮ ಕ್ರೀಡಾಪಟುವನ್ನಾಗಿಸಬೇಕು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ತೋರುವುದರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಮಾಡುವಂತಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜು ಉಳ್ಳಾಗಡ್ಡಿಯವರು ಮಾತನಾಡಿದರು. ಕಲಬುರ್ಗಾ ಪಟ್ಟಣದಲ್ಲಿ ನ್ಯೂ ಪವರ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ 4ನೇ ಬಾರಿ ಆಯೋಜಿಸಿದ್ದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಯುವಕರು ಗ್ರಾಮೀಣ ಪ್ರದೇಶದಿಂದ ಪಟ್ಟಣದಲ್ಲಿ ಉದ್ಯೋಗ ಸೃಷ್ಟಿಸಿಕೊಂಡು ಪಟ್ಟಣದ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕು ಮತ್ತು ಆರೋಗ್ಯವಂತರಾಗಿರಬೇಕು ಎಂದು, ಸೋಲು ಗೆಲುವು ಸಹಜ ಆಗುವುದರ ಜೊತೆಗೆ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಎಂದು ಹೇಳಿದರು. ಒಟ್ಟು 6 ತಂಡಗಳ ಹೆಸರು, ಗರುಡ ಬಾಯ್ಸ್ ಮಾಲೀಕರು ರಾಜು ಕುಲಕರ್ಣಿ, ಬ್ಯಾರ್ನ್ ಎ ಫೈರ್ ವಾರಿಯರ್ಸ್ ಪ್ರಕಾಶ್ ಛಲವಾದಿ, ರಿಶಾಂಕ್ ಜಿ ರೆಬಲ್ ವಿಕ್ರಮ್ ಛಲವಾದಿ, ಕಿಂಗ್ ಕೋಬ್ರಾಸ್ ಅಬ್ದುಲ್ ಕವಲೋರ್, ಸೂಪರ್ ಕಿಂಗ್ಸ್ ಸಿರಾಜ್ ವೆಂಕಟಾಪುರ, ಭಗತ್ ಸಿಂಗ್ ವಾರಿಯರ್ಸ್ ಸಂಗಮೇಶ್ ಇನಾಮತಿ. ಈ 6 ತಂಡಗಳ ಮಾಲೀಕರು ತಾಲೂಕು ಕ್ರೀಡಾಂಗಣದಲ್ಲಿ ಭಾಗವಹಿಸಲಿದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಮರೀಶ್ ಹುಬ್ಬಳ್ಳಿ ಅವರು ಮಾತನಾಡಿ, ತಾಲೂಕಿನ ಎಲ್ಲಾ ಯುವಕರು ಕ್ರೀಡಾ ಅಭ್ಯರ್ಥಿಗಳಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರತಿನಿಧಿಸುವಂತೆ ಸಲಹೆ ನೀಡಿ, ಅಂತಹ ಕ್ರೀಡಾಪಟುಗಳನ್ನ ನಮ್ಮ ಇಲಾಖೆ ವತಿಯಿಂದ ಮತ್ತು ಸ್ವ ಇಚ್ಛೆಯಿಂದ ನಮ್ಮ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಎಂದು ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಿಪಿಐಎಂ ನಾಗಾರೆಡ್ಡಿ ಅವರು ಮಾತನಾಡಿ, ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು, ದುಶ್ಚಟಗಳಿಂದ ದೂರವಿರಬೇಕು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು, ಸಾರ್ವಜನಿಕ ಸ್ಥಳಗಳಲ್ಲಿ ದುಶ್ಚಟವನ್ನ ಮಾಡಿದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಹಿರಿಯ ಕ್ರೀಡಾಪಟುಗಳು, ಯುವಕರು ಹಾಗೂ ಇನ್ನು ಹಲವಾರು ಉಪಸ್ಥಿತರಿದ್ದು ಭಾಗಿಯಾಗಿದ್ದರು. ವರದಿ ಹುಸೇನ್ ಮೋತೆಕಾನ್. ಇವರೆಲ್ಲ ಓನರ್ಸ್ ರೀ, ಸೂಪರ್ ಕಿಂಗ್ಸ್ ತಂಡದ ಓನರ್ಸ್. ಇದು ರಿಶಾಂಕ್ ಜಿ ರೆಬಲ್ಸ್ ತಂಡದ ಆಟಗಾರರು.
ಇವತ್ತಿನ ಪಂದ್ಯದ ನಿರ್ಣಾಯಕರಾಗಿ ರಾಜು ಕುಲಕರ್ಣಿ ಮತ್ತು ಮತ್ತೊರು ಹಿರಿಯ ಆಟಗಾರರು ಗುರುರಾಜ್ ಬಿಸಳಿ ಅವರು ಕಾರ್ಯನಿರ್ವಹಿಸಬೇಕು ವಿನಂತಿ. ಆದಷ್ಟು ಬೇಗನೆ ಥ್ಯಾಂಕ್ಸ್ ಆಲ್ ದಿ ಬೆಸ್ಟ್ ಎಲ್ಲ ಎಕ್ಸೆಪ್ಟ್ ಮಾಡಿ ಈ ಪಂದ್ಯವನ್ನು ಚಾಲನೆ ಮಾಡಬೇಕು. ಓಪನಿಂಗ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ಸೂಪರ್ ಕಿಂಗ್ಸ್ ತಂಡ ಆಡ್ತಾ ಇದ್ದಾರೆ. ಸೂಪರ್ ಕಿಂಗ್ಸ್ ತಂಡದ ಅಭಿಜಿರಿ ಮತ್ತು ರಾಜು ಕಾಮಣ್ಣ ಗುರು ಶಿಷ್ಯ ಅಂತಾನೆ ಖ್ಯಾತಿ ಹೊಂದಿರುವಂತಹ ಗುರೇಶ್ ಮತ್ತು ರಾಜು ಕಾಮಣ್ಣ ಅವರು ಇವತ್ತಿನ ಪಂದ್ಯದ ಓಪನರ್ ಆಗಿ ಕಣಕ್ಕಿಳಿದ್ದಾರೆ. ಅವರಿಗೆ ನ್ಯೂ ಪವರ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ತಂಡದಿಂದ ತುಂಬ ಧನ್ಯವಾದಗಳು ಹೇಳ್ತಾ